ಇಡೀ ಯುಕ್ರೇನನ್ನು ವಶಪಡಿಸಿಕೊಳ್ಳೋದಕ್ಕೆ ರಷ್ಯಾದ ಪ್ಲಾನ್ ಪ್ಲೇನ್ ಆ್ಯಂಡ್ ಸಿಂಪಲ್ ಆಗಿದೆ. ಮೊದಲು ಯುಕ್ರೇನ್ನ ರಾಜಧಾನಿ ಕೀವನ್ನು ಹಿಡಿತಕ್ಕೆ ತಗೋಬೇಕು, ಸಹಜ ಅದು. ಹಿಂದಿನ ಕಾಲದಲ್ಲೂ ಕೂಡ ಒಂದು ರಾಜ್ಯವನ್ನು ಗೆಲ್ಲಬೇಕು ಅಂದರೆ ಕೋಟೆಯನ್ನು ಅರಮನೆಯನ್ನು ಗೆದ್ದರೆ ಮುಗಿತು, ಇಡೀ ರಾಜ್ಯ ಶರಣಾಗತರಾದಂಥ ಲೆಕ್ಕ. ಅಂಥದ್ದೇ ಲೆಕ್ಕದಲ್ಲಿ ರಷ್ಯಾ ಪ್ಲಾನ್ ಮಾಡ್ಕೊಂಡಿದೆ. ಇದು ಯುಕ್ರೇನಿನ ಇಂಟೆಲಿಜೆನ್ಸ್ ರಿಪೋರ್ಟ್, ಹೆಂಗೆ ಯುಕ್ರೇನನ್ನು ಗೆಲ್ಲೋದಕ್ಕೆ ಹೊರಟಿದ್ದಾರೆ ಅಂತ. ಬೇರೆ ಬೇರೆ ಕಡೆ ಗಡಿಗಳಲ್ಲಿ ದಾಳಿಗಳನ್ನು ಜಾಸ್ತಿ ಮಾಡೋದು, ಯುಕ್ರೇನಿನ ಸೈನ್ಯ ಅಟೆನ್ಷನ್ ಡೈವರ್ಟ್ ಆಗಬೇಕು. ನಾವಿಲ್ಲಿ ರಾಜಧಾನಿನ ಉಳಿಸ್ಕೊಳ್ಳೋಣ, ಗಡಿಗಳಲ್ಲಿನ ದಾಳಿ ನಿಲ್ಲಿಸೋಣ ಅಂತ ಕನ್ಫ್ಯೂಸ್ ಆಗಬೇಕು ಸೈನ್ಯ. ರಾಜಧಾನಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಉಳಿಸಿಕೊಂಡಿರುವಂತಹ ಸೇನಾ ಪಡೆಗಳನ್ನು ಗಡಿಗಳ ಕಡೆ ಕಳಿಸೋ ಹಂಗೆ ನೋಡಿಕೊಳ್ಳಬೇಕು. ದಟ್ ಈಸ್ ಪ್ಲಾನ್ ಎ. ಯುಕ್ರೇನಿನ ಎಲ್ಲ ಏರ್ಪೋರ್ಟ್ಗಳನ್ನು ವಶಕ್ಕೆ ಪಡೆಯೋದು. ಏರ್ಪೋರ್ಟ್ಗಳನ್ನು ವಶಕ್ಕೆ ಪಡೆದ್ರೆ ಹೊರಗಡೆಯಿಂದ ಬರಬಹುದಾದ ಸಹಾಯ ಬರೋದಿಲ್ಲ, ಸಹಾಯ ಬರೋದು ಕಷ್ಟ ಆಗುತ್ತೆ. ಏರ್ಪೋರ್ಟ್ಗಳನ್ನು ಕಸ್ಟಡಿಗೆ ತಗೊಳ್ಳೋದು, ಕೀವ್ ನಗರದ ಕರೆಂಟ್ ಕನೆಕ್ಷನ್ನನ್ನು ತಪ್ಪಿಸೋದು, ಇಂಟರ್ನೆಟ್ ಸಿಗದಂಗೆ ಮಾಡೋದು ಸ್ಟ್ರಾಟಜಿ ಇದು. ಯುಕ್ರೇನ್ ಸರ್ಕಾರಿ ಕಚೇರಿಗಳ ಮೇಲೆ ಸೈಬರ್ ದಾಳಿ, ಸೈಬರ್ ವಾರ್ಫೇರ್ ಅನ್ನುವಂಥದ್ದು ಈಗಿನ ವಾರ್ಫೇರ್ನಲ್ಲಿ ಬೇರೆಯದೇ ತೂಕ ಇದೆ. ಅದಕ್ಕೆ ಅಲ್ಲಿನ ಗವರ್ನಮೆಂಟ್ ಆಫೀಸ್ಗಳನ್ನು ಸೈಬರ್ ದಾಳಿಗೆ ಒಳಪಡಿಸಿ ನಿಷ್ಕ್ರಿಯ ಮಾಡಿಬಿಡೋದು, ಬಂಡುಕೋರರನ್ನು ಬಳಸಿಕೊಂಡು ಕೀವ್ ನಗರ ಸಂಪರ್ಕಿಸುವ ಹೆದ್ದಾರಿಯನ್ನು ಬಂದ್ ಮಾಡಿಸೋದು. ಈ ಬಂಡುಕೋರರನ್ನು ಬಳಸ್ಕೊಳ್ಳೋದಿದೆಯಲ್ಲ ರಷ್ಯಾದಷ್ಟು ಅದ್ಭುತವಾಗಿ ಆ ಕೆಲಸ ನಿನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾಲ್ಕೈದು ದೇಶಗಳಲ್ಲಿ ಇದನ್ನೇ ಮಾಡಿದ್ರು ಪುಟಿನ್ ಬಂದ ಮೇಲೆ. ಆಯಾ ದೇಶದಲ್ಲಿರುವಂಥ ಅತೃಪ್ತ ಆತ್ಮಗಳಿರ್ತಾವಲ್ಲ, ಅತೃಪ್ತ ಆತ್ಮಗಳಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋದು, ಅವರಿಗೆ ದುಡ್ಡು ಕೊಡೋದು, ವೆಪನ್ ಕೊಡೋದು, ನೀವು ನಿಮ್ಮ ನಿಮ್ಮ ದೇಶದಲ್ಲಿ ನೀವು ಗಲಾಟೆ ಮಾಡಿ ಅಂತ. ಕಾಶ್ಮೀರದಲ್ಲಿರುವಂಥ ಕೆಲವರಿಗೆ ಪಾಕಿಸ್ತಾನದವ್ರು ಮಾಡ್ತಾರಲ್ಲ ಹಾಗೆ, ಅದನ್ನೇ ಮೊದಲಿಂದಾನು ಮಾಡ್ತಾ ಬಂದರು ಪುಟಿನ್ ಸಾಹೇಬರು. ಇಲ್ಲೂ ಅದನ್ನೇ ಮಾಡಿದರು ಯುಕ್ರೇನ್ನಲ್ಲಿ. ಪೂರ್ವ ಯುಕ್ರೇನ್ನಲ್ಲಿದ್ದಂಥವರಿಗೆ ವೆಪನ್ಸ್ ಕೊಟ್ಟು ಕೊಟ್ಟು, ಎಷ್ಟು ವೆಪನ್ಸು, ಎಂಥ ವೆಪನ್ ಕೊಟ್ಟರು ಅಂದರೆ ಮೇಲೆ ಹಾರ್ತಾ ಇದ್ದ ವಿಮಾನವನ್ನು ಕೆಳಗಡೆ ಕೂತ್ಕೊಂಡು ಹೊಡೆದು ಬಿಡ್ತಿದ್ರು ಅಲ್ಲಿ ಬಂಡುಕೋರು. ಅಂಥ ವೆಪನ್ಗಳನ್ನು ರಷ್ಯಾ ಕೊಡ್ತು. ಈಗ ಅವರನ್ನೇ ಬಳಸ್ಕೊಂಡು ಕೀವ್ ನಗರವನ್ನು ಸಂಪರ್ಕಿಸುವ ಹೆದ್ದಾರಿಗಳನ್ನೆಲ್ಲ ಉಡಾಯಿಸ್ಬಿಡೋದು ಅಂತ. ಉಕ್ರೇನ್ನ ಅಧ್ಯಕ್ಷರು ಮಂತ್ರಿಗಳನ್ನು ಸೆರೆ ಹಿಡಿದು ಬಲವಂತವಾಗಿ ಶಾಂತಿ ಒಪ್ಪಂದಕ್ಕೆ ಬರೋ ಥರ ಮಾಡೋದು, ತನ್ನ ಕೈಗೊಂಬೆಯಂಥ ಸರ್ಕಾರವನ್ನು ಯುಕ್ರೇನ್ನಲ್ಲಿ ಸ್ಥಾಪನೆ ಮಾಡೋದು. ನಿನ್ನೆ ರಷ್ಯನ್ನ ಗವರ್ನಮೆಂಟ್ನ ಅಫಿಷಿಯಲ್ ಸ್ಟ್ಯಾಂಡ್ ಡಿಕ್ಲೇರ್ ಆಗಿದೆ, ನಾವು ಯುಕ್ರೇನನ್ನು ವಶಪಡಿಸಿಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಅದರ ಅರ್ಥ ನಮಗೆ ಬೇಕಾದ ಗವರ್ನಮೆಂಟು, ನಮಗೆ ಬೇಕಾದ ಪ್ರೆಸಿಡೆಂಟು, ನಮಗೆ ಬೇಕಾದಂಥ ಮಂತ್ರಿಗಳನ್ನು ಅಲ್ಲಿ ನೇಮಿಸಿ ನಾವು ವಾಪಸ್ ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ರಷ್ಯಾ ಇದೆ. ತಮಗೆ ಬೇಕಾದಂಥ ಗವರ್ಮೆಂಟು, ತಮಗೆ ಬೇಕಾದಂಥ ಸರ್ಕಾರ ಅಂದರೆ ಏನರ್ಥ? ಯುರೋಪಿಯನ್ ಯೂನಿಯನ್ ಬೇಡ ಅಂತ ಹೇಳೋರು, ನೇಟೋ ಜೊತೆ ನಾವು ಸೇರ್ಕೊಳ್ಳೋದಿಲ್ಲ ಅಂತ ಹೇಳೋರು, ರಷ್ಯಾ ಹಾಕಿದ ಗೆರೆ ದಾಟೋದಿಲ್ಲ ಅಂತ ಹೇಳೋರು, ಅಂಥವ್ರನ್ನೊಬ್ಬರನ್ನ ಪ್ರೆಸಿಡೆಂಟ್ ಮಾಡಬೇಕಾಗಿದೆ ಇವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.